ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನುಸ್ವಾಮಿ ಅಡುಗೆ. ಇವತ್ತಿನ ರೆಸಿಪಿನಲ್ಲಿ ನೀವು ನೋಡ್ತಿರ್ಬೋದು ಈ ಬಿರಿಯಾನಿ ಯಾವ ರೀತಿ ಬಂದಿದೆ ಅಂತ. ಇದನ್ನು ನೋಡ್ತಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ಅನಿಸುತ್ತೆ ಅಲ್ವಾ. ಇದು ತುಂಬಾ ಫೇಮಸ್ ಆಗಿರುವಂಥ, ನೀವು ಇಷ್ಟಪಟ್ಟು ಹೋಟೆಲ್ಗೆ ಹೋಗಿ ನೂರಾರು ರೂಪಾಯಿ ದುಡ್ಡು ಕೊಟ್ಟು ತಿನ್ನುವಂಥ ಒಂದು ಬಿರಿಯಾನಿ. ಬನ್ನಿ ಇದನ್ನು ಮಾಡೋದು ನೋಡೋಣ. ಇದಕ್ಕೆ ನೋಡಿ ಒಂದು ಅರ್ಧ ಕೆ ಜಿಯಷ್ಟು ಮಟನ್ನ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ವೀಡಿಯೋ ಕೊನೆವರೆಗೂ ನೋಡಿ, ಒಂದು ಒಳ್ಳೆ ರೆಸಿಪಿ ನಿಮಗೆ ಸಿಕ್ಕಂಗಾಗತ್ತೆ, ನೋಡ್ದಂಗಾಗತ್ತೆ, ಕಲ್ಕೊಂಡಂಗಾಗತ್ತೆ. ಹಾಗಾಗಿ ಒಂದು ಕುಕ್ಕರ್ ಬಿಸಿ ಇಟ್ಕೊಂಡಿದ್ದೀನಿ. 2 ಟೇಬಲ್ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಒಂದು 2 ಚಿಕ್ಕ ಗಾತ್ರದ ಈರುಳ್ಳಿನ ಉದ್ದದ ಕಟ್ ಮಾಡಿಕೊಂಡು ಎಣ್ಣೆನಲ್ಲಿ ಡೈರೆಕ್ಟಾಗಿ ಹಾಕ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾದಿರಬೇಕು, ನೀವು ಈರುಳ್ಳಿನ ಹಾಕೋಬೇಕು. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗ್ತಿದ್ದಂಗೆ ನಾನು ವಾಶ್ ಮಾಡ್ಕೊಂಡು ಇಟ್ಕೊಂಡಂಥ ಮಟನ್ ಏನಿದೆ ನೋಡಿ, ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ಮಟನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು. ಮಟನ್ ಹಾಕಿದ ತಕ್ಷಣ ಉಪ್ಪನ್ನು ಸೇರಿಸ್ಬೇಡಿ, ಆವಾಗ ಮಟನ್ ಚೆನ್ನಾಗಿ ಬೇಯೋದಿಲ್ಲ. ಹಾಗಾಗಿ 1-2 ನಿಮಿಷಗಳ ಕಾಲ ನೀವು ಈ ಥರ ಎಣ್ಣೆನಲ್ಲಿ ಹುರ್ಕೊಳ್ಬೇಕು. ಮಟನ್ ಮೇಲ್ಗಡೆ ಇರೋ ಲೇಯರ್ ಎಲ್ಲ ಚೆನ್ನಾಗಿ ಬೇಯಬೇಕು ನೋಡಿ. ಈ ಥರ ಫ್ರೈ ಮಾಡಿಕೊಂಡಾಗ ಹಸಿ ವಾಸನೆ ಏನಿರುತ್ತೆ ನೋಡಿ, ಅದೆಲ್ಲವೂ ಹೋಗಬೇಕು. ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೊಂಡು ಆದಮೇಲೆ ನಾನಲ್ಲಿ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1 ಟೇಬಲ್ಸ್ಪೂನ್ ಅಷ್ಟು ಉಪ್ಪು ಸೇರಿಸ್ಕೊಂಡು 1 ಟೀಸ್ಪೂನ್ ಅಷ್ಟು ಗರಂ ಮಸಾಲ ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗರಂ ಮಸಾಲ ಮತ್ತು ಉಪ್ಪು. ಇದಾದಮೇಲೆ ನಾನಿಲ್ಲಿ ಇದಕ್ಕೆ 1/2 ಟೀಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಅರಿಶಿನ ಪುಡಿ ಹಾಕೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ, ಹಾಗೆ ಚೆನ್ನಾಗಿ ಬೇಯುತ್ತೆ ಕೂಡ ಮಟನ್ನು. ಇವಾಗ ನೋಡಿ ಚೆನ್ನಾಗಿ ಬೆಂದಾಗಿದೆ, ಒಂದು 1.5% ಬೆಂದಿದೆ. ಇವಾಗ ನೀರು 1 ಗ್ಲಾಸಷ್ಟು ನೀರು ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು 4 ವಿಜಲ್ನ ತೊಗೊಳ್ತೀನಿ ಮೀಡಿಯಂ ಫ್ಲೇಮ್ ಇಟ್ಕೊಂಡು. ಅಷ್ಟರೊಳಗೆ ಮಸಾಲೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ 2 ಇಂಚಿನಷ್ಟು ಚಕ್ಕೆ ತೊಗೊಂಡಿದ್ದೀನಿ, ಜೊತೆಗೆ 1 10-12 ಲವಂಗ ತೊಗೊಂಡಿದ್ದೀನಿ, 5-6 ಏಲಕ್ಕಿ, 1 ಟೀಸ್ಪೂನಷ್ಟು ಸೋಂಪು, 1 ಟೀಸ್ಪೂನಷ್ಟು ಜೀರಿಗೆ, ಹಾಗೆ 1 ಟೀಸ್ಪೂನಷ್ಟು ಶಾಹಿ ಜೀರಾ, 1 ಟೀಸ್ಪೂನಷ್ಟು ಪೆಪ್ಪರ್ ಕಾಳು, ಹಾಗೆ ಕರಿ ಏಲಕ್ಕಿ ಅಂತ ಏನು ಬರುತ್ತೆ ಅದನ್ನು ತೊಗೊಂಡಿದ್ದೀನಿ. ಹಾಗೆಯೇ ಪಲಾವ್ ಎಲೆ 4-5. ಇವಾಗ ಮಾಡೋದು ನೋಡೋಣ. ನಾನು 1 ದಪ್ಪ ತಳ ಇರುವಂಥ ಪಾತ್ರೆನ ಬಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ 2-3 ಟೇಬಲ್ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ಜೊತೆಗೆ 2 ಸ್ಪೂನ್ ಆಗೋಷ್ಟು ತುಪ್ಪ ಕೂಡ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಬೆಣ್ಣೆ ಫ್ರೆಶ್ ಆಗಿರುವಂಥ ಬೆಣ್ಣೆ ಏನಾದರೂ ಇದ್ದರೆ ನೀವು ತುಪ್ಪದ ಬದಲಾಗಿ ಬೆಣ್ಣೆನ ಬಳಸ್ಬೋದು. ಇನ್ನೇನು ಕಾಯ್ತಿದ್ದಂಗೆ ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ, ಜೊತೆಗೆ ಈ ಇಟ್ಕೊಂಡಿರುವಂಥ ಎಲ್ಲ ಮಸಾಲೆಗಳನ್ನು ಕೂಡ ಇಲ್ಲಿ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನೋಡಿ 2 ದೊಡ್ಡ ಗಾತ್ರದ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇದೆಲ್ಲವೂ ಚೆನ್ನಾಗಿ ಫ್ರೈ ಆಗಬೇಕು. ಯಾವ ಥರ ಫ್ರೈ ಆಗಬೇಕಂದ್ರೆ ಸ್ವಲ್ಪ ಪೂರ್ತಿ ಟ್ರಾನ್ಸ್ಪರೆಂಟ್ ಆಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಬೇಕು. ಇವಾಗ ನೋಡ್ತಿರ್ಬೋದು ಪೂರ್ತಿಯಾಗಿ ಟ್ರಾನ್ಸ್ಪರೆಂಟ್ ಆಗಿದೆ. ಇದಕ್ಕೆ ನಾನಿಲ್ಲಿ ಇವಾಗ ಈ ಟೈಮ್ನಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು 1-2 ಟೇಬಲ್ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮಾಡ್ತಾ ಇರುವಂಥ ಕ್ವಾಂಟಿಟಿ ಇಷ್ಟು ಸಾಕಾಗುತ್ತೆ. 1/2 ಕೆಜಿಯಷ್ಟು ಚಿಕನ್ಗೆ 1/2 ಕೆಜಿಯಷ್ಟು ಅಕ್ಕಿಯನ್ನು ಬಳಸ್ತಾ ಇದ್ದೀನಿ. ನಾನಿಲ್ಲಿ ನಾರ್ಮಲ್ ಸೋನಾ ಮುಸುರಿ ಬುಲೆಟ್ ರೈಸನ್ನು ಬಳಸ್ತಾ ಇದ್ದೀನಿ. ಬುಲೆಟ್ ರೈಸನ್ನು ನೀವು ಈ ಬಿರಿಯಾನಿಗೆ ಬಳಸಿದ್ರೆ ಮಾತ್ರ ತುಂಬಾ ಚೆನ್ನಾಗಾಗತ್ತೆ. ಖಂಡಿತವಾಗ್ಲೂ ನೀವು ಕೂಡ ನೆಕ್ಸ್ಟ್ ಟೈಮ್ ಅಕ್ಕಿ ತರಬೇಕಾದ್ರೆ ಬುಲೆಟ್ ರೈಸ್ ತೊಗೊಂಡು ಬನ್ನಿ. ಇವಾಗ ಅದು ಚೆನ್ನಾಗಿ ಬೇಯ್ತಿರಲಿ, ಅಷ್ಟರೊಳಗೆ ನೋಡಿ ಸೊಪ್ಪುಗಳನ್ನು ತೋರಿಸ್ತೀನಿ. ಮೆಂತ್ಯ ಸೊಪ್ಪು 1 ಕಟ್ಟಾಗುವಷ್ಟು, ಪುದೀನ ಸೊಪ್ಪು 1 ಕಟ್ಟು, ಹಾಗೆಯೇ ಈ ಪಾಲಕ್ ಸೊಪ್ಪು ಕೂಡ 1 ಕಟ್ಟಷ್ಟು ಕ್ಲೀನಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು 1 ದೊಡ್ಡ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನುಣ್ಣಿಗೆ ರುಬ್ಕೊಂಡು ಬರ್ತೀನಿ. ಪೂರ್ತಿ ನುಣ್ಣಿಗೂ ಕೂಡ ರುಬ್ಬೇಡಿ, ಸ್ವಲ್ಪ ನೋಡಿಕೊಂಡು ತರ್ತರಿಯಾಗಿ ಅಲ್ಲ, ಪೂರ್ತಿ ನುಣ್ಣಗಾಗೋ ಆ ಥರ ರುಬ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಷ್ಟು, 1 ಹಿಡಿಯಾಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಎಲ್ಲವನ್ನು ರುಬ್ಕೊಂಡು ಇವಾಗ ನೋಡಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಇವಾಗ ನೋಡಿ ಫ್ರೈ ಮಾಡೋಕ್ಕಿಟ್ಟಂಥ ಈರುಳ್ಳಿ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿದೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನೋಡಿ ತಳ ಹಿಡಿದಿದೆ ಅಂತ ಅನಿಸಿದೆ, ಬಟ್ ತಳ ಹಿಡಿದಿಲ್ಲ, ಚೆನ್ನಾಗಿ ಅದೇ ಥರ ಫ್ರೈ ಆಗಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇವಾಗ ನಾನಿಲ್ಲಿ ಇದಕ್ಕೆ 4-5 ಹಣ್ಣಾಗಿರುವಂಥ ಟೊಮೆಟೋನ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಈ ಟೊಮೆಟೊ ನೋಡಿ ಚೆನ್ನಾಗಿ ಮ್ಯಾಶ್ ಥರ ಆಗಬೇಕು ಅಂದರೆ ಫ್ರೈ ಚೆನ್ನಾಗಿ ಆಗಬೇಕು. ಇದು ಮೀಡಿಯಮ್ ಹೈ ಫ್ಲೇಮ್ನಿಟ್ಕೊಂಡು ನೀವು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬೇಗನೆ ಪೂರ್ತಿಯಾಗಿ ಸಾಫ್ಟ್ ಆಗುತ್ತೆ ಈ ಟೊಮೆಟೊ. ಟೊಮೆಟೊ ಚೆನ್ನಾಗಿ ತಕ್ಷಣವೇ ಬೇಯಬೇಕು ಸಾಫ್ಟ್ ಆಗಬೇಕು ಅಂದರೆ. ಟೊಮೆಟೊ ಹಾಕಿದ ತಕ್ಷಣ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬೇಗನೆ ಸಾಫ್ಟ್ ಆಗುತ್ತೆ. ಇವಾಗ ಮಸಾಲೆ ಸೇರಿಸ್ಕೊಳ್ಳೋಣ. 2 ಟೀಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರು, 2 ಟೀಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ, ಜೊತೆಗೆ 2 ಟೇಬಲ್ಸ್ಪೂನ್ ಆಗೋಷ್ಟು
ಬಿರಿಯಾನಿ ಮಸಾಲ ಏನು ಸಿಗುತ್ತೆ ನಿಮಗೆ ಮಾರ್ಕೆಟಲ್ಲಿ ಅದನ್ನು ನೀವು ಬಳಸಿ ಅಥವಾ ನಿಮ್ಮ ಹೋಮ್ ಮೇಡ್ ಏನಾದರೂ ಮಾಡ್ಕೊಂಡು ಇಟ್ಕೊಂಡಿದ್ರೆ ಅದನ್ನು ಕೂಡ ನೀವು ಬಳಸ್ಬೋದು. ಖಾರಕ್ಕಾಗಿ ನಾನಿಲ್ಲಿ ಹಸಿ ಮೆಣಸಿನಕಾಯಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ. ನನ್ನ ಹತ್ರ ಹಸಿ ಮೆಣಸಿನಕಾಯಿ ಪೇಸ್ಟ್ ಮೊದಲೇ ಮಾಡಿಟ್ಟಿರೋದಿತ್ತು, ಹಾಗಾಗಿ ನಾನು ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಹಸಿ ಮೆಣಸಿನಕಾಯಿ ಹಾಕೊಂಡು ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ನೀವು ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ನೀವು ಹಾಕೋಬೋದು. ನೀವು ಈ ರುಬ್ಬಕ್ಕೆ ಕೂಡ ಹಸಿ ಮೆಣಸಿನಕಾಯಿನ ನೀವು ಅಲ್ಲಿ ಹಾಕ್ಕೊಂಡು ರುಬ್ಕೋಬೋದು. ನಾನಲ್ಲಿ ಇರೋದ್ರಿಂದ ಪೇಸ್ಟು ನಾನು ಸಪ್ರೇಟಾಗಿ ಹಾಕ್ಕೊಂಡಿದ್ದೀನಿ. ಆಮೇಲೆ ರುಬ್ಕೊಂಡು ಇಟ್ಕೊಂಡಂಥ ಮಸಾಲೆಯನ್ನು ಕೂಡ ಹಾಕ್ತೇನೆ. ನೀವು ನೋಡ್ತಿರ್ಬೋದು ಆ ಮಸಾಲೆಯನ್ನು ಹಾಕಾದಮೇಲೆ ಚೆನ್ನಾಗಿ ಫ್ರೈ ಮಾಡಬೇಕು, ಮಾಡ್ಕೋಬೇಕು. ಮಸಾಲೆ ಎಲ್ಲ ಹಸಿದಾಗಿರೋದ್ರಿಂದ ಅಂದರೆ ಈ ಸೊಪ್ಪುಗಳನ್ನೆಲ್ಲ ಹಸಿಯಾಗಿ ಬೇಯಿಸಿ ಹಾಗೆ ಹಾಕಿರೋದ್ರಿಂದ ಚೆನ್ನಾಗಿ ಬೇಯಬೇಕು. ಈ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯ್ದು ಈ ಥರ ಮೇಲುಗಡೆ ಈ ಥರ ಎಣ್ಣೆನ ಬಿಟ್ಕೋಬೇಕು. ಇವಾಗ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ, ತಳ ಹಿಡಿಬಾರ್ದು ಅಂತ. ಇದು ನೋಡಿ ಒಂದು 2 ನಿಮಿಷ ಇದನ್ನು ಮುಚ್ಚಳ ಮುಚ್ಚ ಆದರೂ ಬೇಯಿಸಿ ಅಥವಾ ಓಪನ್ ಲಿಡ್ಡಲ್ಲೂ ಕೂಡ ಬೇಯಿಸ್ಬೋದು. ಸ್ವಲ್ಪ ಉಪ್ಪು ಕಡಿಮೆ ಅನಿಸಿದ್ರೆ ಉಪ್ಪನ್ನು ಹಾಕ್ಕೊಂಡು ಮತ್ತೆ ಬೇಯಿಸಿ ಬೇಗನೆ ಬೇಯತ್ತೆ. ಇದು ಬೆಂದಾದಮೇಲೆ ಸ್ವಲ್ಪ ಎಣ್ಣೆ ಮೇಲುಗಡೆ ತೇಲ್ದಂಗೆ ಆಗುತ್ತೆ, ಆವಾಗ ಇದು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಇವಾಗ ನೀವು ನೋಡ್ತಿರ್ಬೋದು ಯಾವ ಥರ ಎಣ್ಣೆ ಬಿಡ್ತಾ ಇದೆ. ಈ ಟೈಮ್ನಲ್ಲಿ ನಾನು ಇದಕ್ಕೆ ನಾನು ಆವಾಗಲೇ ಬೇಯಕ್ಕಿಟ್ಟಂಥ ಮಟನ್ ಚೆನ್ನಾಗಿ 4 ವಿಜಲ್ ಕೂಗಾಗಿದೆ. ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ಮಟನ್ನ ನೀರು ಸಮೇತನೇ ನಾನಿಲ್ಲಿ ಹಾಕ್ಕೊಳ್ತೀನಿ. ನೀರು ಸಮೇತನೇ ಮಟನ್ನ ಹಾಕೋಬೇಕು, ನೀರು ಸಪ್ರೇಟಾಗಿ ಮಟನ್ ಸಪ್ರೇಟ್ ಮಾಡಿಬಿಡಿ. ಆವಾಗ ಟೇಸ್ಟು ಬರಲ್ಲ ನಿಮಗೆ, ಆ ಟೇಸ್ಟ್ ಒರಿಜಿನಲ್ ಟೇಸ್ಟ್ ಬರಲ್ಲ. ಜೊತೆಗೆ ಆ ಕುಕ್ಕರ್ಗೆ ನೀರು ಹಾಕ್ಕೊಂಡು ಒಂದು ಟೋಟಲಾಗಿ ಒಂದು 2.5-3 ಗ್ಲಾಸ್ ಆಗುವಷ್ಟು ನೀರನ್ನು ನಾನಲ್ಲಿ ಸೇರಿಸ್ಕೊಂಡಿದ್ದೀನಿ. 1.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, 3 ಗ್ಲಾಸ್ ಆಗುವಷ್ಟು ನೀರನ್ನು ನಾನಲ್ಲಿ ಟೋಟಲಾಗಿ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಮಟನ್ ಹಾಕಾದಮೇಲೆ ಅದರಲ್ಲಿ ಬಿಟ್ಕೊಂಡಂಥ ಜಿಡ್ಡಿನಂಶ ಏನಿರುತ್ತೆ ನೋಡಿ, ಆಯಿಲ್ ಅಂಶ ಅದೆಲ್ಲವೂ ಇದ್ರ ಜೊತೆಗೆ ಬೆರೆತು ಒಂದು ಒಳ್ಳೆ ಟೇಸ್ಟಿ ಆದಂಥ ಬಿರಿಯಾನಿ ನೀರು ರೆಡಿ ಆಗುತ್ತೆ. ಇವಾಗ ಇದು 1-2-3 ಕುದಿ ಚೆನ್ನಾಗಿ ಕುದಿಯಕ್ಕೆ ಬಿಡ್ತೀನಿ. ಉಪ್ಪು ಖಾರ ನೋಡಿಕೊಂಡು ನೀವು ಮತ್ತೆ ಸೇರಿಸ್ಕೋಬೋದು ಈ ಟೈಮ್ನಲ್ಲಿ. ಇವಾಗ ನೋಡಿ ಈ ಥರ ಕುದೀತಾ ಇರೋವಾಗ ನಾನಲ್ಲಿ ಅಕ್ಕಿ ನಾನು ಹೇಳಿದಾಗೆ ಆಗಲೇ ಬುಲೆಟ್ ರೈಸನ್ನು ಬಳಸಿದ್ದೀನಿ, ತುಂಬ ಟೇಸ್ಟಿಯಾಗುತ್ತೆ. ಈ ಬುಲೆಟ್ ರೈಸ್ ಜೊತೆಗೆ ಒಂದು ಹಿಡಿ ಆಗೋಷ್ಟು ಜೀರಾ ರೈಸ್ ಕೂಡ ನೀವು ಮಿಕ್ಸ್ ಮಾಡಿ ಹಾಕಿದರೆ ಮಾತ್ರ ತುಂಬಾ ರುಚಿ ಬರುತ್ತೆ. ಒರಿಜಿನಲ್ ಮಟನ್ ಬಿರಿಯಾನಿ ಯಾವ ರೀತಿ ನಿಮಗೆ ಸಿಗುತ್ತೆ ಹೋಟೆಲಲ್ಲಿ ಅದೇ ಥರ ಅದೇ ಟೇಸ್ಟಲ್ಲಿ ರುಚಿ ರುಚಿಯಾದಂಥ ದೊಣ್ಣೆ ಮಟನ್ ಬಿರಿಯಾನಿ ಸಿಗುತ್ತೆ. ಇವಾಗ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಕ್ಕಿ ಹಾಕ್ಕೊಂಡು. ಇವಾಗ ಮುಚ್ಚಳ ಮುಚ್ಚಿ ಒಂದು ದಪ್ಪ ತಳ ಇರುವಂಥ ಲಿಡ್ಡನ್ನು ಮುಚ್ಚಿ ಮೇಲುಗಡೆ ಒಂದು ಏನಾದರೂ ಭಾರವಾಗಿಂತ ವಸ್ತು ಇಟ್ಕೊಂಡು ಒಂದು 20 ನಿಮಿಷ ಬಿಟ್ಟರೆ ಸಾಕು, ರುಚಿ ರುಚಿಯಾದಂಥ ಬಿಸಿ ಬಿಸಿಯಾಗಿರುವಂಥ ದೊಣ್ಣೆ ಬಿರಿಯಾನಿ ನಿಮಗೆ ರೆಡಿ ಆಗುತ್ತೆ. ಹೊರಗಡೆ ಹೋಗಿ 100 ರೂಪಾಯಿ ದುಡ್ಡು ಕೊಟ್ಟು ಅಥವಾ ಆನ್ಲೈನಲ್ಲಿ 100 ರೂಪಾಯಿ ದುಡ್ಡು ಖರ್ಚು ಮಾಡಿಕೊಂಡು ಈ ದೊಣ್ಣೆ ಬಿರಿಯಾನಿನ ತರಿಸೋ ಬದಲು ಮನೆಯಲ್ಲೇ ಈಸಿಯಾಗಿ ಸುಲಭವಾಗಿ ಈ ಸ್ಟೆಪ್ಗಳನ್ನು ಫಾಲೋ ಮಾಡಿಕೊಂಡು ನೀವು ಕೂಡ ಮಟನ್ ದೊಣ್ಣೆ ಬಿರಿಯಾನಿ ಅಥವಾ ಚಿಕನ್ ದೊಣ್ಣೆ ಬಿರಿಯಾನಿ ನೀವು ಮಾಡಿಕೊಂಡ್ರೆ ರುಚಿ ರುಚಿಯಾದಂಥ ದೊಣ್ಣೆ ಬಿರಿಯಾನಿ ಮನೆಯಲ್ಲೇ ಹೆಲ್ದಿಯಾಗಿ ತಿನ್ಬೋದು. ಇದನ್ನು ನೋಡಾದಮೇಲೆ ನೀವು ಟ್ರೈ ಮಾಡಲೇಬೇಕು, ಟೇಸ್ಟ್ ನೋಡಲೇಬೇಕು. ನೋಡಾದಮೇಲೆ ಕಾಮೆಂಟ್ ಮುಖಾಂತರ ಹೇಗಿತ್ತು, ಹೇಗೆ ಬಂದಿತ್ತು ಟೇಸ್ಟ್ ಅಂತ ನನಗೆ ತಿಳಿಸೋದನ್ನು ಮರಿಬೇಡಿ. ನನಗೆ ನಿಮ್ಮ ಕಾಮೆಂಟ್ಸ್ನ ಓದೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ಸೊ ನೋಡಿ ನಾನಿವಾಗ ಸರ್ವ್ ಮಾಡ್ಕೊಂಡಿದ್ದೀನಿ ಒಂದು ಪ್ಲೇಟ್ಗೆ, ಜೊತೆಗೆ ಒಂದು 1/2 ನಿಂಬೆಹಣ್ಣು ಇಟ್ಕೊಂಡು ಹಾಕ್ಕೊಂಡು ತಿಂತಾ ಇದ್ದರೆ ಅದರ ರುಚಿಯೇ ಬೇರೆ. ಖಂಡಿತವಾಗ್ಲೂ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ವೀಡಿಯೋ ತುಂಬಾ ಲೆಂತಿ ಆಯಿತು, ನಿಮ್ಮ ಅಮೂಲ್ಯವಾದ ಸಮಯವನ್ನು ಈ ವಿಡಿಯೋ ನೋಡಲಿಕ್ಕೆ ಕೊಟ್ಟಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬಾ ಧನ್ಯವಾದಗಳು. ಸೊ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.